हेलो हेलो यार दो यही सर, आप सर आता हूँ सर। सर बेटा फोन बड़ा सर बेटा शशिधर अंतरा। ಸಪ್ಪಾಯ ಹಲೋ ಸಪ್ಪಾ ನಿಮ್ಮ ಹತ್ರ ನನಗೆ ಸಾಕಾಗಿದೆ ಹಿಡಪ್ಪನ ಸರ್, ಒಂದು 5 ನಿಮಿಷ ಸರ್ ಇಲ್ಲಪ್ಪ ನಾ ಏನು ಯಾರು ಹೆಸರು ನಮ್ಗೆ ಎಲ್ಲಿಂದ ಫೋನ್ ಬರ್ತಾ ಇದೆ ಕಾಮನ್ ಸೆನ್ಸ್ ಇಲ್ಲದಂಗ ಆಗೋಗಿದೆ ಸರ್ ಒಂದು 5 ನಿಮಿಷ ಸರ್ ಬೇಗ ಟಾಪಿಕ್ ಸರ್ ನಾನು ಸರ್ ನಾನು ಚಿಕ್ಕಬಳ್ಳಾಪುರದಿಂದ ಈ ಗೌರಿಬಿದನೂರು ತಾಲೂಕು ವಿದ್ರಾಶ್ವತ್ತದಿಂದ ಕಾಲ್ ಮಾಡ್ತಾ ಇದ್ದೀನಿ ಸರ್। ಸರ್ ನಮ್ಮ ಮನೆ ಹತ್ರ ಒಂದು ಬೆಲ್ಲದ ಮರ ಇದೆ ಸರ್, ಅದು ದೇವರು ಮೂಲೆ ಸೈಡ್ ಇದೆ ಸರ್, ಅದು ಇರಬಾರ್ದು ಒಡಿಬೇಕು ಅಂತ ಹೇಳ್ತಾರೆ, ಅದು ಅದಕ್ಕಾಗಿ ನಿಮ್ಗೆ ಕಾಲ್ ಮಾಡಿದೆ ಸರ್। ಓಕೆ ಓಕೆ ನಿನ್ನ ದೇಹದ ಹಾಂ ಸರ್ ದೇವ ಮೂಲೆ ಅಂದ್ರೆ ಹಾಂ ಸರ್ ನಿನ್ನ ಎಡಗಣ್ಣು ಹಾಂ ಸರ್ ಅದನ್ನು ತೆಗೆದ್ಬಿಡು ಸರ್ ಹೆಂಗೆ ಸರ್ ತೆಗಿಯಕ್ಕಾಗುತ್ತೆ? ಹಂಗೆ ನಿನ್ನ ದೇಹಕ್ಕೆ ತಲೆನೆ ಪೂರ್ವ ಅಂತ ಇಟ್ಕೋ ಹಾಂ ಸರ್ ತಲೆ ಪಶ್ಚಿಮ ಹ್ಞೂ ಸರ್ ಆಯ್ತಾ ಹಾಂ ಸರ್ ಎಡಗಣ್ಣು ಉತ್ತರ ಎಡಗೈ ಉತ್ತರ ಬಲಗೈ ಓಕೆ ಸರ್ ದಕ್ಷಿಣ ಆಯ್ತಾ ಓಕೆ ಸರ್ ಹೀಗಿರುವಾಗ ನಾರ್ತ್ ಈಸ್ಟ್ ಅಂದ್ರೆ ಎಡಗಣ್ಣು ಎಡಕಿವಿ ಬರುತ್ತೆ ಅವೆರಡನ್ನು ತೆಗೆದು ಬಿಡು ಒಳ್ಳೇದಲ್ಲ ಅಲ್ಲಿ ಹಿಂಗೆ ಸರ್ ಹೂನು ಅಲ್ಲ ಸರ್ ಮರನ ಎಲ್ಲರೂ ನಿನಗೂ ಜೀವ ಮರಗೂ ಜೀವ ಇದೆಯಲ್ಲ ಹ್ಞೂ ಸರ್ ಮತ್ತೆ ನಿಂದು ಊರಲ್ಲಿ ಎಲ್ಲರೂ ಮರ ಹೇಳ್ತಾರೆ ಸರ್, ಅದಕ್ಕಾಗಿ ನಾನು ಡೌಟ್ ಬಂದು ನಿಮ್ಗೆ ಕಾಲ್ ಇಲ್ಲ ಮಾಡಿದೆ। ಊರಲ್ಲಿ ಯಾರೇ ಹೇಳಿ ಇವಾಗ ನಮ್ಮ ಊರಲ್ಲಿ ಎಲ್ಲಾರು ನಾನು ಹೇಳ್ತಾ ಇದೀನಿ ಶರೀರ ಸಾಮುದ್ರಿಕ ಓದಿರೋನು ನಿಂಗೆ ಎಡಗಣ್ಣು ಒಳ್ಳೇದಲ್ಲ ಅಂತ ತೆಗಿಯೋ ಅದೇ ಸರ್ ನಿನ್ನ ಸರ್ ಒಳ್ಳೇದಕ್ಕೂ ನಿನ್ನ ಕೆಟ್ಟದಕ್ಕೂ ಜೀವ ಹಾನಿ ಮಾಡೋದು ಎಂತದ್ದು ಓಕೆ ಆ ಮರ ಕಡಿಯೋ ಕಡಿ ನೀನು ಒಂದು ಕಂಡೀಷನ್ ತೊಗಟೆಯಿಂದ ಬೇರಿನಿಂದ ಸೇರಿ ಎಲೆ ಎಲೆಯನ್ನು ಬಿಡದೆ ಎಲ್ಲವನ್ನು ನೀನು ತಿನ್ಬೇಕು ತಿನ್ನುವುದಿದ್ರೆ ಮಾತ್ರ ಕೊಲ್ಲಬೇಕು ಸೊಳ್ಳೆ ಕೂಡ ಇದೆಯಲ್ಲ ತಿನ್ನುವುದಿದ್ರೆ ಮಾತ್ರ ಕೊಲ್ಲಬೇಕು ಯಾವುದೇ ಜೀವ ಜಂತುವನ್ನ ಈ ಜಗತ್ತಿನಲ್ಲಿ ದೇವರು ಕ್ರಿಯೇಟ್ ಮಾಡಿರೋದಂಗೆ ತಿನ್ನುವುದಿದ್ರೆ ಕೊಲ್ಬೇಕು ಇವಾಗ ಸಿಂಹನಪ್ಪ ಸಿಂಹ ಜಿಂಕೆಯನ್ನ ಚರ್ಮಕ್ಕೋಸ್ಕರ ಕೊಲ್ಲೋದಿಲ್ಲ ತಿನ್ನೋದಕ್ಕೋಸ್ಕರ ಕೊಲ್ಲುತ್ತೆ ಅಲ್ವಾ ಹಾಗೆ ನೀನು ಅಷ್ಟೇ ಆ ಮರವನ್ನ ತಿನ್ನೋದಿದ್ರೆ ಮಾತ್ರ ಕೊಲ್ಲು ಮರ ತಿನ್ನಕ್ಕಾಗಲ್ಲ ಸರ್, ಬೆಲ್ಲದ ಕಾಯಿ ತಿನ್ಬೋದು ಸರ್, ಒಂದ್ ವೇಳೆ ಆ ಮರ ಅದಷ್ಟಕ್ಕದೇ ಸತ್ರೆ ಅವಾಗ ತೆಗೆದ್ಬೋದು ಆ ಬೆಲ್ಲದ ಕಾಯಿನ ಕಿತ್ತು ತಿನ್ನೋ ಕತ್ತೆ ನಾಚಿಕೆ ಆಗಲ್ವೇನೋ ನೀವೆಲ್ಲ ಇಂಥ ಪ್ರಶ್ನೆಗಳು ಯುವಕರು ನೀವು ದೇಶನ ಬೆಳೆಸಬೇಕಾಗಿರೋ ಯುವಕರು ಇಂಥ ಮೂರು ಸರ್ ಅದಕ್ಕಾಗಿ ನಿಮ್ಗೆ ಕಾಲ್ ಮಾಡಿದೀವಿ ಸರ್। ಏ ನಿನಗೆ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಅಹೋರಾತ್ರ ಅಗ್ನ ಅನ್ನದಿಂದ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಬೇಡ ವಾಸ್ತುಶಾಸ್ತ್ರ ಯಾರು ಹೇಳಿದಾರೋ ಸರ್ ಅವರನ್ನೇ ಕರ್ಕೊಂಬಾ ಅವ್ರ ಮುಂದನ್ನೇ ಮಾತಾಡೋಣ ಫೋನ್ ಕಾನ್ಫರೆನ್ಸ್ ಹಾಕು ವಾಸ್ತುಶಾಸ್ತ್ರದ ಪ್ರಕಾರ ಭೂಮಿ ಪ್ರಾಕಾರ ಯಾನ ಶಯನ ಅಂತ ನಾಲ್ಕು ಭಾಗಗಳಿದೆ ನಿನ್ನ ಪ್ರಾಬ್ಲಮ್ ಇರೋದು ಭೂಮಿಗೂ ಪ್ರಾಕಾರಕ್ಕೂ ನಡುವೆ ಇರುವಂತಹ ವಿಚಾರ ಭೂಮಿ ಪ್ರಾಕಾರದ ನಾರ್ತ್ ಈಸ್ಟ್ ಅಲ್ಲಿ ಭೂಮಿಯ ಮೇಲೆ ಒಂದು ಮರ ಇದೆ ಶಾಸ್ತ್ರ ಏನ್ ಹೇಳತ್ ಗೊತ್ತಾ ಯಾವ ಮರಗಳನ್ನ ಹಾಕಬೇಕು ಅಂತ ಹೇಳುತ್ತೆ ಯಾವ ಮರಗಳನ್ನ ತೆಗಿಬೇಕು ಅಂತ ಯಾವತ್ತೂ ಹೇಳಲ್ಲ ವಾಸ್ತು ಒಂದು ವೇಳೆ ವಾಸ್ತು ಈ ಮರವನ್ನ ತೆಗಿ ಅಂತ ಹೇಳಿದ್ರೆ ಅದು ವಾಸ್ತುಶಾಸ್ತ್ರವೇ ಅಲ್ಲ ವಾಸ್ತು ಬರೆದವ್ರು ಯಾರು ವಾಸ್ತು ಅನ್ನೋ ಶಬ್ದ ಮತ್ ಬಂದಿದೆ ಈ ಯಾವುದೇ ಶಿಲ್ಪಶಾಸ್ತ್ರ ಇರಲಿ ಪ್ರಾಕಾರ ಶಾಸ್ತ್ರ ಇರಲಿ ಮಯಮತ ಮಾನಸಾರಂ ಸಮರಾಂಗಣ ಸೂತ್ರಧಾರಂ ಹರಿವಂಶಿ ಎಲ್ಲ ವಾಸ್ತು ಸಂಬಂಧಿತ ಗ್ರಂಥಗಳನ್ನ ಬರೆದವರು ನಾರದ ಭಗೀರಥ ವಸಿಷ್ಠ ಅಂಗೀರಸ ಅತ್ರಿ ಪುಲಹ ಪುಲಸ್ತ್ಯ ಕ್ರತು ಮರೀಚಿ ಇವರೆಲ್ಲ ಬರೆದಂತ ಗ್ರಂಥಗಳು ಯಾರಾದ್ರೂ ಒಬ್ಬರು ಈ ಮರ ಕಡೀರಿ ಅಂತ ಹೇಳಿರೋ ತೋರಿಸ್ಬಿಡ ನೀ ನೀನು ಹೇಳ್ದಂಗೆ ಕೇಳ್ಬಿಡ್ತೀನಿ ಕತ್ತೆ ಒಂದ್ ವೇಳೆ ಅವ್ರು ಇನ್ನೊಂದು ಬರಲಿದ್ದಾರೆ ನೀವು ಮರಗಳನ್ನ ಕಡಿದ್ರೆ ಯಾವ್ಯಾವ ಮರವನ್ನ ಕಡಿದ್ರೆ ನಿಮಗೆ ಏನೇನು ರೋಗ ಬರುತ್ತೆ ಅಂತ ಬರ್ದಿದ್ದಾರೆ ಅಕ್ಷರಶಾಸ್ತ್ರದಲ್ಲಿ
ಏನೇನು ಯಾವ ಮರ ಕರೆದ್ರೆ ಎಷ್ಟು ವಯಸ್ಸಿನಿಂದ ಆಯುಷ್ ಕಡಿಮೆ ಆಗತ್ತೆ ಅಂತ ಬರ್ದಿರ. ನಿನ್ನಿಷ್ಟ ಏನಾದ್ರು ಮಾಡ್ಕೊ, ಆದ್ರೆ ಇನ್ನೂ ಹೇಳ್ತೇನೆ ಯಾವ ಯಾವ ಮರಗಳನ್ನ ಎಲ್ಲೆಲ್ಲಿ ಹಾಕಬೇಕು ಅಂತ ಹೇಳಿದ್ದಾರೆ. ಮರಗಳನ್ನೆಲ್ಲವನ್ನ ಸಸ್ಯ ಸಂಪತ್ತನ್ನ ನಾಲ್ಕು ವಿಭಾಗಗಳು ಮಾಡಿದ್ದಾರೆ. ಬಾಹ್ಯಸ್ತತ್ವ, ಅಂತಸ್ತತ್ವ, ಸರ್ವಸತ್ವ, ನಿಸ್ಸತ್ವ ಅಂತ. ಎಷ್ಟು ಚೆನ್ನಾಗಿದೆ ನೋಡು. ಹೊರಗಡೆ ಸತ್ವ ಇರುವಂತಹ ಅಡಿಕೆ ಮತ್ತೆ ತೆಂಗಿನ ಮರಗಳು, ಎಲ್ಲ ಕಡೆಯೂ ಸತ್ವ ಇರುವಂತಹ ಹಲಸಿನ ಅಂತಹ ಸರ್ವಸತ್ವ ಮರಗಳು, ಅಂತಸ್ತತ್ವ ಮಾವಿನಂತಹ ಮರಗಳು, ನಿಸ್ಸತ್ವ ಬಳ್ಳಿಗಳು, ಚೇಪೆಕಾಯಿ, ಇವೆಲ್ಲ ಅಂತಸ್ತತ್ವಗಳು. ಹೀಗೆ ಅನೇಕ ವಿಭಾಗಗಳು ಮಾಡಿದ್ದಾರೆ. ವೃಕ್ಷಗಳಿಗೆ ಒಂದು ಸಪರೇಟ್ ವಿಭಾಗ ಇದೆ. ಇದನ್ನ ಮೀರಿ ಅವನು ಯಾವನ ಹೇಳಿದ್ದು, ಅವನಿಗೆ ಮುಖದ ಮೇಲೆ ಹೊಡೆಯೋ ತರ ಮಾತಾಡೋ. ಏ, ನಿನಗೆ ನೀನು ಮಾಡಿರೋ ಪಾಪ ಕರ್ಮಗಳಿಂದ ಕಷ್ಟ ಸುಖಗಳು ಬಂದು ನಿನಗೆ ವ್ಯಾಪಾರ ಇಲ್ಲದೆ ಇದ್ರೆ ಮನೇಲಿರೋ ಮರಗಳನ್ನ ಕಡಿಯೋ ಅಂತ. ಆ ನಿಕೃಷ್ಟ ಬುದ್ಧಿನೋ ಇದು, ನಿಕೃಷ್ಟ ಬುದ್ಧಿ ಕಣ ಇದು. ಇದನ್ನ ಹಾಕ್ತೀನಿ ವಿಡಿಯೋನ, ಈ ಆಡಿಯೋನ ಹಾಕ್ತೀನಿ. ಏ, ಆ ಜಗತ್ತಿಗೆ, ಜಗತ್ತಿನ ಅತ್ಯಂತ ಪುರಾತನ ವೃಕ್ಷ ಇರೋ ಊರು ನಿಂದು ವಿದುರಾಶ್ವತ್ಥ ಅಂತ, ವಿದುರ ತಪಸ್ಸು ಮಾಡಿದಂತ ಅಶ್ವತ್ಥ ವೃಕ್ಷ ಇರುವಂತ ಊರು ನಿಮ್ದು. ಡೆಲ್ಲಿಲಿ ಪೂರಾ ಉತ್ತರ ಭಾರತದಲ್ಲಿ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಅಸ್ಸಾಂ, ಎಲ್ಲಾ ಕಡೆ, ಎಲ್ಲೇ ಆಗ್ಲಿ, ತಮಿಳ್ನಾಡು, ಎಲ್ಲೂ ಇಲ್ಲದೆ ಇರುವಂತಹ ಸ್ವಾತಂತ್ರ್ಯ ಸಂಗ್ರಾಮ ಅಂದ್ರೆ ಪ್ರಾಣಾರ್ಪಣೆ ಮಾಡಿದಂತ ಸ್ವಾತಂತ್ರ್ಯ ಸಂಗ್ರಾಮ ನಡೆದದ್ದು ವಿದ್ರಾಶ್ವತ್ಥದಲ್ಲಿ. ವಿದ್ರಾಶ್ವತ್ಥದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಾಣಾರ್ಪಣೆ ಮಾಡ್ಬಿಡ್ತಾರೋ ಭಗತ್ ಸಿಂಗ್ ತರ, ಅವ್ರನ್ನೆಲ್ಲ ಮರ್ತೋಗ್ಬಿಟ್ಟಿದಾರೋ ಜನ ಅಂತ ಊರ್ನೆಲ್ಲ. ಅವನಾದ ನೀನು ಅಹೋರಾತ್ರನಿಗೆ ಬುದ್ಧಿ ಹೇಳೋದ್ ಬಿಟ್ಟು ಹೋಗ ಕತ್ತೆ. ಇಲ್ಲ ಸರ್, ಡೌಟ್ ಬಂದ್ ಕೇಳಿದ್ವಿ ಸರ್, ಕಡಿಲಿಲ್ಲ ಬರ್ಲೇಬಾರ್ದು ಮರದ ಬಗ್ಗೆ. ಹೌದು ಸರ್, ಹುಣ್ಸೆ ಮರ ತೆಗಿಬಾರ್ದು, ಜನ ತೆಗಿತಾ ಇದಾರೆ ಪಾಪಿಗಳು. ಹುಣ್ಸೆ ಮರ ತೆಗೆದ್ರೆ ಹುಣ್ಸೆ ಅಷ್ಟೇ ಕೆಟ್ಟ ಪಾಪಗಳು ಬರುತ್ತೆ, ಕಾಮವಿಲ್ಲದ ಜನನಗಳಾಗುತ್ತೆ. ಅಂದ್ರೆ ಏನು, ಪುರುಷತ್ವ ಇಲ್ಲದ ಮಕ್ಕಳು ಹುಟ್ಟುತ್ತಾರೆ ಹುಣ್ಸೆ ಮರ ಅಂತ. ಏನಾಕೋ ತೆಗಿತಾರೆ, ಕಾಯೋವರೆಗೂ ಕಾಯಿರೋ ಮರಗಳನ್ನ ಅಷ್ಟು ಮರದ ಹುಚ್ಚಿದ್ರೆ. ಆಯ್ತಪ್ಪ, ಏನ ಇಲ್ಲ ಸರ್. ಯಾವ ಯಾವ ಮರದಿಂದ ಏನು ಉಪಯೋಗ ಇದೆಯೋ ಆಯಾ ಮರದಿಂದ ತೆಗಿಯೋದ್ರಿಂದ ಆ ದುರುಪಯೋಗ ಆಗುತ್ತೆ. ಇವಾಗ ಹುಣಸೆ ತಿಂದ್ರೆ ಪುರುಷತ್ವ ಬರುತ್ತೆ ಅಂತ ಇಟ್ಕೋ, ಹುಣಸೆ ಕಡಿದ್ರೆ ಪುರುಷತ್ವ ಹೋಗುತ್ತೆ. ಅರ್ಥ ಆಯ್ತಾ? ಯಾವ್ದು ಬೇವು ತಿಂದ್ರೆ ನಿಮ್ಗೆ ನಿರೋಗ ಬರುತ್ತೆ, ಅಂದ್ರೆ ರೋಗವಿಲ್ಲದ ಲಕ್ಷಣಗಳು ಬರುತ್ತೆ. ಬೇವು ಕಡಿದ್ರೆ ರೋಗಗಳು ಬರುತ್ತೆ, ಎಲ್ಲಾ ರೋಗಗಳು. ಪರಂಗಿ ತಿಂದ್ರೆ ಜ್ವರ ಬರೋದಿಲ್ಲ, ಪರಂಗಿ ಕಡಿದ್ರೆ ಜ್ವರ ಬರುತ್ತೆ. ಹೀಗೆ ಏನೇನು ತಿಂದ್ರೆ ಒಳ್ಳೇದಾಗುತ್ತೋ ಅದು ಕಡಿದ್ರೆ ಕೆಟ್ಟದಾಗುತ್ತೆ. ಹೌದು ಸರ್. ಏನೋ ಸರ್ವಶಕ್ತಿವಂತನಾದ ಪರಮೇಶ್ವರನನ್ನು ಮತ್ತು ನನ್ನ ಪೂರ್ವಜರನ್ನು ನೆನೆದು ಈ ಪ್ರತಿಜ್ಞೆ ಮಾಡುತ್ತಿದ್ದೇನೆ ನಾನು ಇನ್ನು ಮುಂದೆ ಯಾವುದೇ ವೃಕ್ಷದ ಜೀವಂತ ಕಡಿಯುವುದಕ್ಕೆ ಮುಂದಾಗುವುದಿಲ್ಲ. ಅಪ್ಪಿ ತಪ್ಪಿ ಅಂತ ದೃಶ್ಯ ನೋಡಿದ್ರೆ ಹೇಳೋ, ಅಪ್ಪಿ ತಪ್ಪಿ ಅಂತ ದೃಶ್ಯ ನೋಡಿದ್ರೆ ತನು ಮನ ಧನದಿಂದ ಲೋಕಹಿತಕ್ಕಾಗಿ ಕಾಪಾಡುತ್ತೇನೆ
ಕಾಪಾಡುತ್ತೇನೆ. ಓಕೆ, ಏಯ್ ವಿದುರಾಶ್ವತ್ಥ ವೀರರ ಊರ. ವಿದುರ ಎಷ್ಟು ವೀರನಾಗಿದ್ದ ಅಂದ್ರೆ ಅವನು ಏನಾದ್ರೂ ಅಸ್ತ್ರ ಹಿಡಿದಿದ್ರೆ ಮಹಾಭಾರತ ಯುದ್ಧನೇ ನಡೀತಿರ್ಲಿಲ್ಲ. ಅಂತಹ ಗಜಕಾಯ ಅವನು, ಸಾವಿರಾನೇ ಬಲ ಅವನಿಗೆ. ಏನ್ ತಾಯಿನೂ ಶಕ್ತಿಶಾಲಿ, ತಂದೇನು ಶಕ್ತಿಶಾಲಿ, ಹೆಂಗಿರ್ಬೋದು ಅಂತ ವಿದುರನ ಊರು ನಿಂದು. ನಾಗ ಪ್ರತಿಷ್ಠೆಗಳು ಮಾಡ್ತಾರೆ ನಿಮ್ಮೂರಲ್ಲಿ, ಯಾಕೆ ಹೇಳು? ಮಕ್ಕಳಾಗದವ್ರಿಗೆ ಮಕ್ಕಳಾಗುವಂತೆ ಮಾಡುತ್ತೆ ಆ ಊರು. ಹೌದು ಸರ್. ಅಂತ ಊರಲ್ಲಿ ಪಾಪಗಳು ಮಾಡ್ತೀಯನೋ ಕತ್ತೆ? ಇಲ್ಲ ಇಲ್ಲ ಸರ್, ಮಾಡಲ್ಲ ಸರ್. ಇಡ್ಲಾ? ಓಕೆ ಸರ್.